ಖಾಸಗಿ ಕಟ್ಟಡಗಳಿಗೂ ಸರ್ಕಾರಿ ಕಟ್ಟಡಗಳಿಗೂ ಏನು ವ್ಯತ್ಯಾಸ ಎಂಬುದನ್ನು ತಿಳಿಯಬೇಕಾದರೆ ಸ್ವತಃ ಮಡಿಕೇರಿ ನಗರಸಭಾ ಕಾರ್ಯಾಲಯವನ್ನು ವೀಕ್ಷಿಸಲೇಬೇಕು. ಏಕೆಂದರೆ ಅನೇಕ ವರ್ಷಗಳ ಬಳಿಕ ಮಡಿಕೇರಿ ಜನರ ಬೇಡಿಕೆಯಂತೆ ನಿರ್ಮಾಣವಾಗಿರುವ ನಗರಸಭೆಯ ಹೊಸ ಕಾಂಪ್ಲೆಕ್ಸ್ ಜರ್ಜರಿತವಾಗುತ್ತಿದೆ. ಮಳೆಗಾಲದಲ್ಲಿ ಚೇಂಬರ್ಗಳೇ ಸೋರುತ್ತಿವೆ ಎಂದು ಅಧ್ಯಕ್ಷರು ಮತ್ತು ಕಮಿಷನರ್ ತಮ್ಮ ಕೊಠಡಿಗಳನ್ನು ಅದಲು ಬದಲು ಮಾಡಿಕೊಂಡಿದ್ದು ಎಲ್ಲರಿಗೂ ಗೊತ್ತೇ ಇದೆ. ಈ ಕಟ್ಟಡದ ಇನ್ನೊಂದು ಕರ್ಮಕಾಂಡವೆಂದರೆ ನಗರಸಭಾ ಕಲಾಪಗಳು ನಡೆಯುವ ಸಭಾಂಗಣದ ಛಾವಣಿಯೇ ಕಿತ್ತು ಬರುತ್ತಿದೆ. ಹೌದು, ಗುತ್ತಿಗೆದಾರನ ನಿರ್ಲಕ್ಷ್ಯವೋ ನಿರ್ವಹಣೆಯ ಕೊರತೆಯೋ ಎಂಬಂತೆ ಸಭಾಂಗಣದ ಸೀಲಿಂಗ್ ಛಿದ್ರವಾಗಿದೆ. ಈ ಅವಾಂತರವಾಗಿ ಅನೇಕ ತಿಂಗಳೇ ಕಳೆದಿದ್ದರೂ ಇದರ ಅಡಿಯಲ್ಲೇ ಅದೆಷ್ಟೋ ಸಭೆಗಳನ್ನು ನಡೆಸಲಾಗಿದೆ. ತಮ್ಮ ಮನೆಯ ಛಾವಣಿಯನ್ನೇ ಸರಿಪಡಿಸಲಾಗದವರು ಜನರ ಕೆಲಸಗಳಿಗೆ ಹೇಗೆ ಆದ್ಯತೆ ನೀಡಲು ಸಾಧ್ಯ ಎಂಬ ಪ್ರಶ್ನೆ ಹೇಳುವುದು ಸಹಜ. ಹೊಸ ಕಟ್ಟಡವು ಮಳೆಗಾಲದಲ್ಲಿ ಸೋರುತ್ತಿದೆ ಎಂಬ ಕಾರಣಕ್ಕೆ ಕಟ್ಟಡದ ಮೇಲ್ಭಾಗದಲ್ಲಿ ಶೀಟ್ ಅಳವಡಿಸುವ ಕಾಮಗಾರಿ ಕೈಗೊಳ್ಳಲಾಗಿತ್ತು. ಆದರೆ ಕಾರಣಾಂತರಗಳಿಂದ ಕಾಮಗಾರಿ ಸ್ಥಗಿತಗೊಂಡಿದೆ. ಆದಾಯ ಬರುವ ಕಾಮಗಾರಿಯಾದರೆ ಮಾಡಬಹುದು ಎಂದು ಜಿಲ್ಲಾಧಿಕಾರಿಗಳೇ ಸ್ಪಷ್ಟನೆ ನೀಡಿದ್ದಾರೆ. ಬಹುಶಃ ಇಂತಹ ನಿರ್ಲಕ್ಷ್ಯಗಳಿಂದಲೇ ಸರ್ಕಾರಿ ಕಟ್ಟಡಗಳು ಬಾಳಿಕೆ ಬರುತ್ತಿಲ್ಲ ಎಂಬುದು ಸುಸ್ಪಷ್ಟ. ಕಾಮಗಾರಿ ವೇಳೆ ಗುಣಮಟ್ಟ ಪರಿಶೀಲನೆ ಮಾಡದಿರುವುದು ಒಂದೆಡೆಯಾದರೆ ಕಳಪೆ ಕಾಮಗಾರಿಗೆ ತೇಪೆ ಹಚ್ಚಲು ಇನ್ನೊಂದಿಷ್ಟು ಹಣ ವೆಚ್ಚ ಮಾಡುವುದು ಇನ್ನೊಂದೆಡೆ. ಪ್ರಜ್ಞಾವಂತ ಸದಸ್ಯರಿರುವ ನಗರಸಭೆಯಲ್ಲಿ ಇಂತಹ ಆಭಾಸಗಳು ಇನ್ನೆಷ್ಟು ದಿನ ನಡೆಯಬಹುದು ದೇವರೇ ಬಲ್ಲ.